ಬೆಳಗಾವಿಯಲ್ಲಿಂದು ನಡೆದ ಸೈನಿಕರ ಕುಂದುಕೊರತೆ ನಿವಾರಣಾ ರ್ಯಾಲಿಗೆ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ ಚಾಲನೆ ನೀಡಿ ಮಾಜಿ ಸೈನಿಕರು ಕುಟುಂಬ ಸದಸ್ಯರ ಕುಂದುಕೊರತೆಗಳನ್ನು ಆಲಿಸಿದರು. ನಿವೃತ್ತ ಯೋಧರ ಆರೋಗ್ಯ, ಪಿಂಚಣಿ, ಆರ್ಥಿಕ ಸಮಸ್ಯೆ ಸೇರಿದಂತೆ ಮತ್ತಿತರ ಕುಂದುಕೊರತೆ ಆಲಿಸಿ ಬಳಿಕ ಅವರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದ ಸುಮಾರು 1,500 ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬ ಸದಸ್ಯರು ತಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತೆ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಮನವಿ ಸಲ್ಲಿಸಿದರು. ಬಳಿಕ ವೀರಮರಣ ಹೊಂದಿದ ಮೃತ ಯೋಧರ ಪತ್ನಿಯರಿಗೆ ಜಯದೀಪ್ ಮುಖರ್ಜಿ ಅವರು ಸನ್ಮಾನಿಸಿ ಗೌರವ ಸಲ್ಲಿಸಿದರು. ದೂರದರ್ಶನದೊಂದಿಗೆ ಬ್ರಿಗೇಡಿಯರ್ ಜಯದೀಪ್ ಮುಖರ್ಜಿ, ಮಾಜಿ ಸೈನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವುದು ತಮ್ಮ ಕರ್ತವ್ಯವಾಗಿದೆ. ಮಾಜಿ ಸೈನಿಕರು ಹಾಗೂ ಕುಟುಂಬ ಸದಸ್ಯರು ತಮ್ಮ ಕುಂದುಕೊರತೆಗಳನ್ನು ತಿಳಿಸಿದ್ದಲ್ಲಿ ಅದನ್ನು ನಿವಾರಿಸಲಾಗುವುದು ಎಂದರು. उनके ग्रीवेंसेज है, उनके समस्याएं हैं और उनको आज यहाँ पे सुलझाने का जो हमारा मकसद है उसको हम पूरा कर पाएंगे. इसी एम से, इसी मकसद से हमने आज एक सर्विसमैन रैली का आयोजन किया है.